ಶ್ರೀ ಗುರು ಬಸವ ಬಸವ ಮಾಮರ ಶರಣರೆ ಸಿರಿ ಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಅರಳಿತು ಆ ಬಳ್ಳಿ ಎಲ್ಲಿ ನೋಡಿದರಲ್ಲಿ ಅರಳಿತು ಆ ಬಳ್ಳಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ವಚನಾಮೃತ ಫಲ ಅನುಭವದಲ್ಲಿ ವಚನ ಶ್ರಾವಣವಾಗಿ ಮೂಡಿ ಬರ್ತಾ ಇದೆ. ಇವತ್ತು ಸಮಾರೋಪ ಜುಲೈ 21 ಆಗಸ್ಟ್ 19 30 ದಿನಗಳ ಕಾಲ ವಚನ ಶ್ರಾವಣ. ಅದರಲ್ಲಿಯೂ ನಮ್ಮದು ಈ ಬಾರಿ ಅಂತರ್ಜಾಲದಲ್ಲಿ ಯೂಟ್ಯೂಬ್ನಲ್ಲಿ ವಚನ ಶ್ರಾವಣ. ಅಷ್ಟೇ ಅಲ್ಲ, ಈ ಸಾಲಿನಲ್ಲಿ ನಾವು ಆಯ್ದುಕೊಂಡದ್ದಂತೂ ಅಪ್ರಸಿದ್ಧ ವಚನಕಾರರನ್ನು ತೆರೆಮರೆಯಲ್ಲಿ ನಿಂತು ಬಸವ ಪ್ರಭೆಗೆ ಜೊತೆಯಾಗಿ ವಚನ ಚಳುವಳಿಯಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸಿದ ವಚನಕಾರರು ನಮ್ಮ ಈ ಶ್ರಾವಣದ ನಾಯಕರು. ವಚನಕಾರರ ವೈಯಕ್ತಿಕ ಮಾಹಿತಿ ಇಲ್ಲ, ಎಲ್ಲವೂ ಪುರಾಣಮಯ, ನಮ್ಮದು ವಚನಮಯ. ಪುರಾಣದಿಂದ ನಮ್ಮ ಕಥಾನಾಯಕರನ್ನು ಬಿಡಿಸಿಕೊಂಡು ಕಲ್ಯಾಣಕ್ಕೆ ಕರೆತಂದು ಅವರನ್ನು ಪರಿಚಯಿಸುವ ಸಾಹಸ ನಮ್ಮದು. ಮತ್ತು ಮುಖ್ಯವಾಗಿ ಅವರದೇ ವಚನಗಳನ್ನು ಹಾಡುವ ಪ್ರಯತ್ನ. ಬಹುಶಃ ವಚನ ಚಳುವಳಿಯ ಆಧುನಿಕ ಇತಿಹಾಸದಲ್ಲಿ ಇಂತಹ ಪೂರ್ಣ ಪ್ರಮಾಣದ ಪ್ರಯತ್ನ ನಡೆದಿರತಕ್ಕಂಥದ್ದು ಇದೇ ಮೊದಲು ಅಂತ ನನ್ನ ಭಾವನೆ. ನಡೆದಿರಬಹುದು ಅಲ್ಲಲ್ಲಿ ಕೆಲವೇ ವಚನಕಾರರ ಪರಿಚಯ, ಆದರೆ ಇಡೀ ಮಾಸದಲ್ಲಿ ಅಪ್ರಸಿದ್ಧ ವಚನಕಾರರ ಪರಿಚಯ ಮತ್ತು ಅವರದ್ದೇ ಅನುಭವಗಳ ಗಾಯನ ನಮಗೆ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ವಿಶೇಷ ಈ ಸಾಲಿನ ನಮ್ಮ ವಚನ ಶ್ರವಣದಲ್ಲಿ, ಈ ಬಾರಿ ಅಪ್ರಸಿದ್ಧರನ್ನು ಪರಿಚಯಿಸಿದವರು ಸಹ ಅಪ್ರಸಿದ್ಧರೇ. ಇಬ್ಬರು ಪ್ರಾಧ್ಯಾಪಕರನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲರೂ ವಚನಾಸಕ್ತರು. ವಚನ ಚಳುವಳಿಗೆ ಎಲ್ಲರನ್ನ ಕರೆತರಬೇಕು, ಹೊಸಬರಿಗೆ ಅವಕಾಶ ನೀಡಬೇಕು, ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗಬೇಕು. ಭಾಷಣಕಾರ ಸಂಖ್ಯೆ ಅಲ್ಲ, ಇದಕ್ಕೂ ನಮಗೆ ಬಸವಣ್ಣನವರೇ ಮಾದರಿ. ಅಣ್ಣ ತಾವೊಬ್ಬರೇ ವಚನ ಬರೆಯಲಿಲ್ಲ, ತತ್ವ ಹೇಳಲಿಲ್ಲ, ಎಲ್ಲರಿಂದಲೂ ಅನುಭವಗಳ ನುಡಿಸಿದರು, ತತ್ವ ಮೀಮಾಂಸೆ ಮಾಡಿಸಿದರು. ಬಸವ ಮಾರ್ಗಾನುಯಾಯಿಯಾದ ನನ್ನದು ಅದೇ ಹಾದಿ. ಹಾಗಾಗಿ ಈ ಸಾಲಿನ ವಚನ ಶ್ರಾವಣ ವಿಶೇಷ ಹಾಗೂ ವಿಶಿಷ್ಟ ಅಂತ ಭಾವಿಸ್ತೇನೆ. ಅಷ್ಟೇ ಅಲ್ಲ, ಕಾರ್ಯಕರ್ತನಾದ ನನಗೂ ಸಹ ಈ ವಚನ ಶ್ರವಣ ಇನ್ನಷ್ಟು ಅಧ್ಯಯನ ಮಾಡಲು ಪ್ರೇರೇಪಿಸಿತು. ಮುಂದಿನ ದಿನಗಳಲ್ಲಿ ವಚನ ಚಳುವಳಿಯ ಕುರಿತು ಇನ್ನಷ್ಟು ಕನಸುಗಳನ್ನು ಒತ್ತು ಅದರ ಸಾಕಾರದಲ್ಲಿ ನಾನು ನಿಮ್ಮೊಂದಿಗಿರುತ್ತೇನೆ, ನೀವು ಸಹ ನಮ್ಮೊಂದಿಗೆ ಇರಬೇಕು. ಬಂಧುಗಳೇ, ವಚನ ಶ್ರಾವಣ 2020 ಉದ್ಘಾಟನೆಯಾದದ್ದು ನಾಡಿನ ಹಿರಿಯ ಚಿಂತಕರು, ಅನುಭಾವಿಗಳು, ಜನಪದ ಜಂಗಮರು ಆದಂತಹ ಡಾಕ್ಟರ್ ಗುರು ಚನ್ನಬಸಪ್ಪನವರ ಅಮೃತವಾಣಿಯಲ್ಲಿ. ನಾನು ಅವರಲ್ಲಿ ಭಿನ್ನಹ ಮಾಡಿಕೊಂಡಾಗ ಅತ್ಯಂತ ಪ್ರೀತಿ ಮತ್ತು ಅಭಿಮಾನದಿಂದ ವಚನ ಜ್ಯೋತಿ ಬಳಗದ ಬಗ್ಗೆ, ಶ್ರಾವಣದ ಬಗ್ಗೆ ಮತ್ತು ನನ್ನ ಕುರಿತಾಗಿ ಮಾತನಾಡಿ ಹರಿಸಿದ್ದಾರೆ. ಅವರಿಗೆ ನನ್ನ ಸಾಷ್ಟಾಂಗಪೂರ್ವಕ ಪ್ರಣಾಮಗಳು. ಸಮಾರೋಪ 29 ದಿನ ಆಯಿತು, ಸಮಾರೋಪ ಮಾಡಬೇಕಲ್ಲ. ಸಮಾರೋಪದ ಬಗ್ಗೆ ಚಿಂತನೆಯೇ ಮಾಡೋಕ್ಕಾಗಿರಲಿಲ್ಲ ಈ ಒತ್ತಡದಲ್ಲಿ. ಆದರೂ ಸಮಾರೋಪ ಚೆಂದ ಆಗ್ತದೆ ಅನ್ನತಕ್ಕಂಥ ಒಂದು ನಿರೀಕ್ಷೆ ನನ್ನದು, ಏಕೆಂದರೆ ಬಸವಾದಿ ಪ್ರಮುಖರು ನನ್ನ ನೋಡಿದ್ದಾರೆ. ಅಂತೆಯೇ ಇಂದು ವಚನ ಶ್ರಾವಣ ಸಮಾರೋಪದ ನುಡಿಗಳನ್ನು ಆಶೀರ್ವಚನ ನೀಡಿ ಆರೈಸ್ತಾ ಇದ್ದಾರೆ ಸಿದ್ಧಗಂಗಾ ಕ್ಷೇತ್ರದ ಮಠಾಧ್ಯಕ್ಷರಾದಂತಹ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು. ಪರಮಪೂಜ್ಯರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ, ಗೌರವಪೂರ್ವಕವಾದ, ಸಾಷ್ಟಾಂಗಪೂರ್ವಕವಾದ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ನಾನು ಮುಖದರ್ಪಣ ಫೇಸ್ಬುಕ್ಗಲ್ಲಿ ನಾನು ಬಿತ್ತರ ಮಾಡಿದ್ದೇನೆ. ನಮ್ಮ ಬುದ್ಧಿಯವ್ರನ್ನ ಈ ಕುರಿತು ಕೇಳ್ಕೊಳಕ್ಕೆ ಹೋದಾಗ ಸಾಕ್ಷಾತ್ ನಮ್ಮ ದೊಡ್ಡ ಬುದ್ಧಿಯವ್ರನ್ನೇ ಕಂಡಂಗಾಯಿತು ಅಂತ ಹೇಳಿ ಭಾಳಷ್ಟು ಜನ ಹೌದು ಹೌದು ಅಂತ ಹೇಳಿದ್ದಾರೆ. ನಮ್ಮ ನಡುವಿನ ದೇವರು ಪರಮಶಿವಯೋಗಿ, ಕಾಯಕ ಯೋಗಿ, ತ್ರಿವಿಧ ದಾಸೋಹ ಮೂರ್ತಿ
ಸದಾ ಬಡ ಜನರ ಬಡ ವಿದ್ಯಾರ್ಥಿಗಳ ಕುರಿತಾಗಿ ಚಿಂತನೆ ಮಾಡ್ತಾ ಇದ್ದಂತಹ, ಯಾರೇ ಹೋದರೂ ಪ್ರಸಾದ ಬಗ್ಗೆ ನೆನಪಿಸ್ತಾ ಇದ್ದಂಥ ನಮ್ಮ ದೇವರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಆಶೀರ್ವಾದವೇ ಇಂದು ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ಮೂಲಕವಾಗಿ ಸಮಾರೋಪ ನುಡಿಯಾಗಿ ಬರ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಆ ಮಹಾಮನಿಹಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ನಮ್ಮ ನಡುವಿನ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಅವರ ಸಮಾರೋಪ ನುಡಿಗಳು ಆಶೀರ್ವಚನಕ್ಕಾಗಿ ಬಿನಃ ಮಾಡ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಆತ್ಮೀಯ ಬಂಧುಗಳೇ, ಪ್ರತಿ ವರ್ಷವೂ ಕೂಡ ಬೆಂಗಳೂರು ನಗರದಲ್ಲಿ ವಚನ ಜ್ಯೋತಿ ಬಳಗದ ನೇತೃತ್ವ ವಹಿಸಿರುವ ಪಿನಾಕಪಾಣಿಯವರು ತಮ್ಮ ಒಂದು ಬಳಗವನ್ನು ಕಟ್ಟಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಪಟ್ಟಣ ಹಳ್ಳಿಗಳೆನ್ನದೆ ಪ್ರತಿ ವರ್ಷವೂ ಕೂಡ ಆಯೋಜಿಸ್ಕೊಂಡು ಬರ್ತಾ ಇರುವಂಥದ್ದು ಭಾಳ ವಿಶೇಷ. ಅದರಲ್ಲಿಯೂ ಕೂಡ ಅವರಿಗೆ ಈ ತತ್ವಗಳನ್ನು ಎಲ್ಲಿ ಬಿತ್ತಬೇಕು, ಬಸವಣ್ಣವರು ಹೇಳಿದಾಗೆ ಹೊಂದ ನೇಗಲತ್ತು ಎಕ್ಕೆ ಕಾಯಿ ಬಿತ್ತುವರೆ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಹೊನ್ನ ನೇಗಲತ್ತು ಹೊನ್ನನ್ನೇ ಬೆಳೆಯುವಂತಹ ದಿಸೆಯನ್ನು ಇಟ್ಟುಕೊಂಡು ಮಕ್ಕಳಲ್ಲಿ ಈ ವಚನದ ತತ್ವವನ್ನು ಬಿತ್ತರಿಸುವ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಬೆಳೆಯುವ ಮಕ್ಕಳಲ್ಲಿ ಆ ತತ್ವ ಬಿತ್ತಿದರೆ ಮುಂದೆ ಅದು ಬೆಳೆಯಾಗಿ ಫಸಲಾಗಿ ಫಲವತ್ತಾಗಿ ನಾಡಿಗೆ ಕೊಡ್ತದೆ ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಬಹಳ ಒಳ್ಳೆಯ ದೊಡ್ಡ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ. ಪ್ರತಿ ವರ್ಷವೂ ಕೂಡ ಸಹಸ್ರಾರು ವಿದ್ಯಾರ್ಥಿಗಳನ್ನು, ಚಿಕ್ಕ ಚಿಕ್ಕ ಮಕ್ಕಳನ್ನು, LKG ಮಕ್ಕಳಿಂದ ಹಿಡಿದು ದೊಡ್ಡ ವಿದ್ಯಾರ್ಥಿಗಳ ಸಮೂಹವನ್ನೇ ಸೇರಿಸಿಕೊಂಡು ಈ ವಚನದ ಒಂದು ಕಂಪನ್ನು ಪ್ರಸರಿಸುವಂಥ ಕೆಲಸವನ್ನು ಮಾಡಿಕೊಂಡು ಬರುತ್ತಾ ಇದ್ದಾರೆ. ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ಕಳೆದ 20-23 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಶ್ರಾವಣ ಮಾಸದಲ್ಲಿ ವಚನ ಶ್ರಾವಣ ಅನ್ನುವಂತಹ ಹೆಸರನ್ನು ಇಟ್ಟುಕೊಂಡು ಪ್ರತಿಯೊಬ್ಬರಿಂದಲೂ ಕೂಡ ಪ್ರತಿಯ ದಿವಸವೂ ಕೂಡ 1 ಗಂಟೆಯ ಉಪನ್ಯಾಸವನ್ನು ಏರ್ಪಡಿಸುವುದರ ಮುಖಾಂತರವಾಗಿ ಶರಣರ ತತ್ವಗಳನ್ನು, ಚಿಂತನೆಗಳನ್ನು, ವಿಚಾರಗಳನ್ನು ಜನಮಾನಸಕ್ಕೆ ಬಿತ್ತುವಂತಹ ದೊಡ್ಡ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ July 21 ಬರುವ August 19 ನಿರಂತರವಾಗಿ 1 ತಿಂಗಳ ಕಾಲ ಪ್ರತಿ ದಿವಸ ಸಂಜೆ ಅನೇಕ ಅನುಭಾವಿಗಳನ್ನು ಕರೆಸಿ ಶರಣರ ಅನುಭಾವವನ್ನು ಎಲ್ಲರ ಮನಸ್ಸಿಗೆ ಬಿತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಇವತ್ತು ಶರಣರ ಸಮೂಹ ಅಂದರೆ ನಮಗೆ ಮುಖ್ಯವಾಗಿ ಎದ್ದು ಕಾಣುವಂಥವರು ಬಸವಣ್ಣವರು ಹೇಳ್ತೇವೆ, ಅಲ್ಲಮ್ಮ ಪ್ರಗಳನ್ನು ಹೇಳ್ತೇವೆ, ಚನ್ನಬಸವಣ್ಣವ್ರು ಹೇಳ್ತೇವೆ, ಅಕ್ಕ ಮಹಾದೇವಿ ಹೇಳ್ತೇವೆ, ಸಿದ್ದರಾಮೇಶ್ವರ ಹೇಳ್ತೇವೆ. ಹೀಗೆ ಕೆಲವು ವಚನಗಳ ಆಕಾರರನ್ನು ಶರಣರನ್ನು ಹೆಚ್ಚು ಗುರುತಿಸಿಕೊಳ್ತಾ ಇರ್ತೇವೆ. ಆದರೆ ನಮ್ಮ ವಚನ ಜ್ಯೋತಿಯ ಪಿನಾಕಪಾಣಿಯವರು ಅತ್ಯಂತ ಎಲೆಯ ಮರೆಯ ಕಾಯಿಯಂತೆ ಇರುವಂತಹ ಶರಣರನ್ನು, ಅವರ ಜೀವನ ವಿಧಾನವನ್ನು, ಅವರ ಬದುಕನ್ನು ತಿಳಿಸುವುದರ ಮುಖಾಂತರವಾಗಿ ಅವರದೇ ಆದ ವಚನಗಳನ್ನು ಹಾಡಿಸುವುದರ ಮುಖಾಂತರವಾಗಿ ಅನೇಕ ವಚನಕಾರರನ್ನು ಜನರಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನೋಡಿದರೆ ಡೋಹರ ಕಕ್ಕಯ್ಯ ಇರ್ಬೋದು, ಅರಿವಿನ ತಂದೆ ಮಾರಿತಂದೆ, ಚಂದಿಮರಸ, ನಗೆಯ ಮಾರಿತಂದೆ, ದಾಸೋಹದ ಸಂಗಣ್ಣ, ಕಿನ್ನರಿಯ ಬೊಮ್ಮಣ್ಣ, ಕಟ್ಟಿವಾಳಯ್ಯ, ಸತ್ಯಕ್ಕ, ಬಹುರೂಪಿ ಚೌಡಯ್ಯ, ಸಡ್ಡಾಳ ಬಾಚರಸ, ಬಿಬ್ಬಿ ಬಾಚರಸ, ದುರ್ಗಾಹಿ ರಾಮಣ್ಣ, ಬಂತಾದೇವಿ, ಹಾಗೆ ಅನೇಕ ಶರಣ ಶರಣೆಯರನ್ನು ಇವತ್ತು ಮುಖ್ಯ ವಾಹಿನಿಗೆ ತರುವಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. 12ನೇ ಶತಮಾನ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಬೆಳಕನ್ನು ಕೊಡುವಂತಹ ಒಂದು ಕಾಲ ಅದು. ಆ ಸಂದರ್ಭದಲ್ಲಿ ಅವರ ಅನುಭಾವದ ಮುಸೆಯಲ್ಲಿ ಆ ಮುಥಿತ ಬೆಣ್ಣೆಯ ನವನೀತವಾಗಿ ಹೊರಹೊಮ್ಮಿದ್ದೆ ವಚನ ಸಾಹಿತ್ಯ. ಇವತ್ತು ನಮ್ಮ ಕನ್ನಡದ ಸಾಹಿತ್ಯ ಜಗತ್ತಿನ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂದರೆ ಅದು ವಚನ ಸಾಹಿತ್ಯ ಅಂತ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅಂತಹ ವಚನ ಸಾಹಿತ್ಯವನ್ನು ಇವತ್ತು ನಾವೆಲ್ಲರೂ ಕೂಡ ಅರಿದು ಆಚರಿಸಬೇಕಾಗಿದೆ, ಅದನ್ನು ಮನನ ಮಾಡಬೇಕಾಗಿದೆ, ಅದನ್ನು ಪಠಣ ಮಾಡಬೇಕಾಗಿದೆ, ಅದರಂತೆ ಬದುಕಬೇಕಾಗಿದೆ. ಶರಣರು ಯಾವತ್ತೂ ಕೂಡ
ನಡೆ ನುಡಿ ಆಚಾರ ವಿಚಾರ ಇವುಗಳೆಲ್ಲವೂ ಕೂಡ ಸಮನ್ವಯವನ್ನು ತಂದುಕೊಂಡು ಬದುಕಿದಂತಹ ಬಸವಣ್ಣವರು ಹೇಳಿದಾಗೆ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ಈ ಮರ್ತ್ಯಲೋಕದಲ್ಲಿ ನಾವು ಬದುಕುವ ಬಾಳನ್ನು, ಬದುಕಿಗೆ ಬೇಕಾದ ಬೆಳಕನ್ನು, ಬದುಕಿಗೆ ಬೇಕಾದ ಮಾರ್ಗದರ್ಶನವನ್ನು ನೀಡಿರುವಂತಹ ಕೊಡುಗೆ ನಮ್ಮ ಅನೇಕ ಶರಣ ಶರಣೆಯರಲ್ಲಿ ಕಾಣೋದಕ್ಕೆ ಸಾಧ್ಯವಾಗ್ತದೆ. ಇವತ್ತು ಮನುಷ್ಯ ಉತ್ತಮವಾದಂಥ ಬದುಕನ್ನು ಬಾಳೋದಕ್ಕೆ, ಶ್ರೇಷ್ಠವಾದ ಜೀವನವನ್ನು ಸಾಗಿಸೋದಕ್ಕೆ ಬೇಕಾದಂತಹ ಒಂದು ಬೆಳಕು ಮಾರ್ಗದರ್ಶನ ಇದರಲ್ಲಿ ಕಾಣ್ತಾ ಇದ್ದೇವೆ. ಒಂದು ದೊಡ್ಡ ಸಮುದ್ರದಲ್ಲಿ ಪ್ರಯಾಣ ಮಾಡುವಂತಹ ಒಬ್ಬ ಹಡಗಿನ ಪ್ರಯಾಣಿಕರಿಗೆ, ನಾವಿಕರಿಗೆ ಒಂದು ದಿಕ್ಸೂಚಿ ಇರ್ತದೆ. ಆ ದಿಕ್ಸೂಚಿ ಇಲ್ಲದೆ ಹೋದರೆ ದಿಕ್ಕೆಟ್ಟು ಹೋಗಿ ಅವನು ಎತ್ತೆತ್ತಲೋ ಹೋಗಿ ತನ್ನ ಗುರಿಯನ್ನು ತಲುಪಲಾರ. ಹಾಗೆ ಈ ಭವಸಾಗರದಲ್ಲಿರುವಂಥ ನಮಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಬೇಕಾದಂಥ ಒಂದು ದಿಕ್ಸೂಚಿ ಅಂದರೆ ಶರಣರ ಚಿಂತನೆಗಳು, ವಿಚಾರಗಳು. ಅಂತಹ ದಿಕ್ಸೂಚಿಯನ್ನು ಜನಮಾನಸಕ್ಕೆ ಬಿತ್ತುವಂಥ ದೊಡ್ಡ ಕೆಲಸವನ್ನು ವಚನ ಶ್ರಾವಣದ ಮೂಲಕ 2020 ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಆಯೋಜಿಸಿದ್ದಾರೆ. ಹಿಂದೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರ ಶಿವಶರಣರ ಚಿಂತನೆಗಳನ್ನು ಅನೇಕ ಕಥಾಕಾಲಕ್ಷೇಪಗಳನ್ನು ಆಯೋಜಿಸುವುದರ ಮುಖಾಂತರವಾಗಿ ಜನಗಳಿಗೆ ನೀತಿ ತತ್ವ ಧರ್ಮವನ್ನು ಬೋಧನೆ ಮಾಡ್ತಾ ಇದ್ದೀವಿ. ಶ್ರಾವಣ ಮಾಸ ಅಂದರೆ ಶ್ರವಣ, ಕಿವಿಗೆ ಹತ್ತಿರವಾಗುವಂತಹದ್ದು, ನಮ್ಮ ಕಿವಿಗಳಿಗೆ ಸದ್ವಿಚಾರಗಳನ್ನು ತುಂಬಿಕೊಳ್ಳುವಂತಹದ್ದು. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ ಎನ್ನುವಂತೆ ನಮ್ಮೆಲ್ಲ ಬದುಕಿನೊಳಗೆ ಅನೇಕ ವಿಚಾರಗಳು ತುಂಬಬೇಕಾಗ್ತದೆ. ಹಾಗೆ ಕಿವಿಗೆ ನಿಮ್ಮ ನಾಮಾಮೃತವನ್ನು ತುಂಬಿಕೊಳ್ಳುವಂತಹ ಒಂದು ಸನ್ನಿವೇಶ, ಒಂದು ತಿಂಗಳು ಅಂದರೆ ಈ ಶ್ರಾವಣ ಮಾಸ. ಕಿವಿಯ ಸೂತಕವಾಗಿತ್ತು ನಿಮ್ಮ ಅನುಭವದಿಂದ ಅನ್ನುವ ಮಾತಿದೆ. ಹಾಗೆ ಆ ಸೂತಕಗಳನ್ನೆಲ್ಲ ಕಳೆದು ಬದುಕನ್ನು ಹಸನ ಮಾಡಲಿಕ್ಕೆ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹದ್ದು ಅತ್ಯಂತ ಶ್ಲಾಘನೀಯ, ಸಂತೋಷ ಪಡುವಂತಹ ಸಂಗತಿ. ಪ್ರತಿ ವರ್ಷವೂ ಕೂಡ ಏನೇ ಕಷ್ಟ ಆಗಲಿ ಎಡೆಬಿಡದೆ ಅದನ್ನು ಪ್ರತಿ ವರ್ಷ ನಿರ್ವಹಿಸಿಕೊಂಡು ಬರ್ತಾ ಇರುವಂತಹದ್ದು ಇದು ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅಂತ ಹೇಳಿದ್ರು ಕೂಡ ಭಾವಿಸಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ಹೆಚ್ಚಿನದಾಗಿ ಪಿನಾಕಪಾಣಿಯವರು ತಮ್ಮನ್ನು ಪೂರ್ತಿಯಾಗಿ ಅರ್ಪಿಸಿಕೊಂಡ್ಬಿಟ್ಟಿದ್ದಾರೆ. ಈ ಶರಣರ ವಚನಗಳು ಅಂದರೆ ಅವರಿಗೆ ಮೈತುಂಬಿ ಬಂದ್ಬಿಡ್ತದೆ, ಅವರಿಗೆ ಎಲ್ಲವನ್ನ ಮರೆತು ಬಿಡ್ತಾರೆ. ಹಾಗೆ ತಮ್ಮನ್ನು ತಾವು ಅರ್ಪಿಸಿಕೊಡುವುದರ ಮೂಲಕ ತನು ನಿಮ್ಮದಿಂದ ಬಳಿಕ, ಮನ ನಿಮ್ಮದಿಂದ ಬಳಿಕ, ಧನ ನಿಮ್ಮದಿಂದ ಬಳಿಕ, ನನಗೆ ಬೇರೆ ವಿಚಾರ ಇಲ್ಲ ಅನ್ನುವ ಹಾಗೆ ಅವರು ತಮ್ಮ ಸರ್ವಸ್ವವನ್ನು ಕೂಡ ಈ ಕಾರ್ಯಕ್ರಮಕ್ಕೆ, ಈ ಚಿಂತನೆಗೆ ತಮ್ಮನ್ನು ಒಳಗೆ ಮಾಡಿಕೊಳ್ತಾ ಇರುವಂಥದ್ದು ಈ ನಾಡಿನ ಒಂದು ಪುಣ್ಯ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ, ಒಂದು ನಗರದ ಮಧ್ಯದಲ್ಲಿದ್ದರೂ ಕೂಡ ಹಳ್ಳಿಯ ಬದುಕನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ ನಗರದ ಜನಗಳಿಗೂ ಕೂಡ ಅವರ ಬದುಕನ್ನು ಹಸನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ, ಸ್ವಾಗತ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಪ್ರತಿ ವರ್ಷವೂ ಇದನ್ನು ನಡ್ಕೊಂಡು ಬರ್ತಾ ಇದೆ. ಈ ವರ್ಷದ ಕಾರ್ಯಕ್ರಮವೂ ಕೂಡ ಚೆನ್ನಾಗಿ ನಡೆದು ಮುಕ್ತಾಯವಾಗಲಿ ಅನ್ನುವ ಆಶಯವನ್ನು ವ್ಯಕ್ತ ಮಾಡ್ತಾ, ಬಸವಾದೀಶ್ವರರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿಕೊಳ್ಳುತ್ತೇವೆ. ಮನನೀಯವಾದ ಆಶೀರ್ವಚನವನ್ನು ತಮ್ಮ ಸಮಾರೋಪ ನುಡಿಯಲ್ಲಿ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ನೀಡಿದರು. ಹಾಗಾಗಿ ವನಪೂಜ್ಯರಿಗೆ ನನ್ನ ಸಾಷ್ಟಾಂಗಪೂರ್ವಕ ಪ್ರಣಾಮಗಳ ಕೃತಜ್ಞತೆ ಮತ್ತು ಧನ್ಯತೆಯನ್ನು ಅರ್ಪಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು, ಬಂಧುಗಳೇ, ವಚನ ಶ್ರವಣದ ಸಮಾರೋಪದ ಈ ಸಂದರ್ಭದಲ್ಲಿ ಒಂದು ತಿಂಗಳು 30 ದಿನಗಳ ಈ ನಮ್ಮ ಶ್ರಾವಣದ ಕುರಿತಾಗಿ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುತ್ತಿರುತ್ತೆ. ಜುಲೈ 21 ವಚನ ಶ್ರವಣ 2020 ಚಾಲನೆ ನೀಡಿದವರು ನಾಡಿನ ಹಿರಿಯ ಚಿಂತಕರು, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಶರಣ ಸಾಹಿತ್ಯ ಪರಿಷತ್ತುಗಳ ಅಧ್ಯಕ್ಷರಾಗಿ ವಚನ ಸಂಸ್ಕೃತಿಯ ಬಿತ್ತನೆಯನ್ನು ನಾಡಿನಾದ್ಯಂತ ನಡೆಸಿದ ಪೂಜ್ಯ ಶ್ರೀ ಗೋರು ಚನ್ನಬಸಪ್ಪನವರು ಅತ್ಯಂತ ಪ್ರೀತಿ ಅಭಿಮಾನಗಳಿಂದ ವಚನ ಶ್ರಾವಣವನ್ನು ಉದ್ಘಾಟಿಸಿ ಮಾತನಾಡಿದ ನಮ್ಮ ನಡುವಿನ ಸಂತರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳ ಕೃತಜ್ಞತೆಗಳು. ವಚನ ಶ್ರಾವಣದ
ಉದ್ಘಾಟನೆಯಂದು ಉದಕಮಂಡಲದ ಮೋಹನ್ ಅವರ ಮನಮೋಹಕ ಗಾಯನ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಬಸವ ಸ್ತುತಿಯ ವಚನವನ್ನು ಬಳಸಿಕೊಂಡಿದ್ದೆವು. ಶ್ರೀ ಮೋಹನ್ ಅವರಿಗೂ ನನ್ನ ಧನ್ಯವಾದಗಳು. ಜುಲೈ 22 ವಚನ ಶ್ರವಣದ 2ನೇ ದಿನ ನಮ್ಮ ವಚನಕಾರರು ಜಗದಣ್ಣ ಬಸವಣ್ಣನವರಿಂದಲೇ ಅಪ್ಪನು, ನಮ್ಮ ಮಾದಾರ ಚನ್ನಯ್ಯ ಎಂದು ಬಂಡಿತರಾದವರು. ಮಾದಾರ ಚನ್ನಯ್ಯ ಅವರ ಪರಿಚಯವನ್ನು ಮಾಡಿಕೊಟ್ಟವರು ಕವಿ ವಾಗ್ಮಿ ಶಿಕ್ಷಕರಾದ ಶ್ರೀ ಗುಂಡಿಗೆರೆ ವಿಶ್ವನಾಥ್ ಅವರು. ಜುಲೈ 23 ವಚನ ಶ್ರವಣದ 3ನೆಯ ದಿನದ ವಚನಕಾರರು ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯನವರು. ವೃತ್ತಿಯಲ್ಲಿ BMTCಯ ಆಡಳಿತ ಶಾಖೆಯಲ್ಲಿ ಕೆಲಸ ಮಾಡುತ್ತಾ ಪ್ರವೃತ್ತಿಯಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀ ಚನ್ನಬಸವಯ್ಯ ತಿಪ್ಪೂರ್ ಅವರು. ಜುಲೈ 24 ವಚನ ಶ್ರವಣದ 4ನೆಯ ದಿನದ ವಚನಕಾರರು ಅಕ್ಕ ನಾಗಮ್ಮನವರ ಕುರಿತು ಪರಿಚಯವನ್ನು ಮಾಡಿಕೊಟ್ಟವರು ಮಕ್ಕಳ ವಚನ ಮೇಳದ ಉತ್ಸಾಹಿ ಸ್ವಯಂ ಸೇವಾಕರ್ತರಾದ ಶ್ರೀಮತಿ ರತ್ನಾ ದೇಸಾಯಿಯವರು. ಜುಲೈ 25 5ನೆಯ ದಿನ ಬಳಗದ ಅಧ್ಯಕ್ಷರಾದ ಪಿನಾಕ ಪಾಣಿಯವರು ಅರಿವಿನ ಮಾರಿ ತಂದೆಯವರ ಪರಿಚಯವನ್ನು ಮಾಡಿಕೊಟ್ಟರು. ಜನಪ್ರಿಯ ಗಾಯಕ ಸಿದ್ದರಾಮ ಕೇಸಾಪುರ ಅರಿವಿನ ಮಾರಿ ತಂದೆಯವರ ವಚನಗಳನ್ನು ಚಂದವಾಗಿ ಆಡಿದರು. ಜುಲೈ 26 6ನೆಯ ದಿನ ವಚನಕಾರರು ಚಂದಿಮರಸ ಪರಿಚಯ ಮಾಡಿಕೊಟ್ಟವರು. ವಚನ ಜ್ಯೋತಿಯ ಪ್ರಸರಣದಲ್ಲಿ ನಮ್ಮೊಂದಿಗೆ ಸದಾ ಹೆಜ್ಜೆ ಹಾಕುವ ಹವ್ಯಾಸಿ ಕಲಾವಿದರು ಗಾಯಕರು ಆದ ಶ್ರೀಮತಿ ರೂಪಾ ಬಿಲ್ಲೆ ಅವರು. ಚಂದಿಮಸರ ವಚನಗಳಿಗೆ ಟ್ಯೂನ್ ಹಾಕಿ ಆಡಿದವರು ನಮ್ಮ ಬಳಗದ ಅಧ್ಯಕ್ಷರಾದ ಪಿನಾಕಪಾಣಿ ಅವರು. ಜುಲೈ 27 7ನೆಯ ದಿನದ ವಚನಕಾರರು ನಗೆಯ ಮಾರಿ ತಂದೆಗಳ ಪರಿಚಯ ಮಾಡಿಕೊಟ್ಟವರು ಸ್ವತಃ ನಗೆಗಾರರಾದ ಕಿರುತೆರೆ ಚಲನಚಿತ್ರ ಕಲಾವಿದರಾದ ಶ್ರೀ ಶಿವಕುಮಾರ ಆರಾಧ್ಯ ಇವರು. ಜುಲೈ 28 8ನೆಯ ದಿನ ವಚನ ಶ್ರವಣದಲ್ಲಿ 2 ಬಿತ್ತರಗಳು, ಒಂದು ಪುಟಾಣಿಗಳು ವಚನಗಳಿಗೆ ಹೆಜ್ಜೆ ಹಾಕಿ ನೃತ್ಯ ಮಾಡಿದ್ದು, ಮತ್ತೊಂದು ವಚನ ರಸಪ್ರಶ್ನೆಗೆ ತಟತಟ ಎಂದು ಮಕ್ಕಳು ಉತ್ತರ ಕೊಟ್ಟಿದ್ದು. ನಮ್ಮ ಮಕ್ಕಳ ವಚನ ಮೇಳದ ದೃಶ್ಯಾವಳಿಗಳನ್ನು ನಾವು ಬಿತ್ತರಿಸಿದೆವು. ಜುಲೈ 29 9ನೆಯ ದಿನ ಬಸವನಗುಡಿ ಭಾಗದಲ್ಲಿ ವಚನಗಳನ್ನು ಪಸರಿಸುತ್ತಿರುವ ಶ್ರೀಮತಿ ಉಷಾ ಕಿರಣ್ ಅವರು ದಾಸೋಹಿ ಸಂಗಣ್ಣನವರ ಪರಿಚಯವನ್ನು ಮಾಡಿಕೊಟ್ಟರು. ಜುಲೈ 30 10ನೆಯ ದಿನ ಅನುರೂಪಿ ದಂಪತಿಗಳಾದ ಕಸ್ತೂರಿ ಪತ್ತಾರ್ ಹಾಗೂ ಪಂಡಿತ ದೇವೇಂದ್ರ ಕುಮಾರ್ ಪತ್ತಾರ್ ಅವರುಗಳು ಜಗಲ್ಬಂದಿಯಲ್ಲಿ ಕಿನ್ನರಿ ಬ್ರಹ್ಮಯ್ಯಗಳ ಗಾಯನ ಮತ್ತು ವ್ಯಾಖ್ಯಾನವನ್ನು ನಡೆಸಿಕೊಟ್ಟರು. ಜುಲೈ 31 ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರುದ್ರೇಶ್ ಅದರಂಗಿಯವರು ಗಟ್ಟಿ ವಾಳಯನಗಳ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 1 ವಚನ ಶ್ರವಣದ 12ನೆಯ ದಿನ ಕವಯತ್ರಿ ಶ್ರೀಮತಿ ವಿದ್ಯಾಶ್ರೀ ಆರಕೊಡೆ ಸತ್ಯಕ್ಕನವರ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 2 13ನೆಯ ದಿನ ಕಿರುತೆರೆ ಚಲನಚಿತ್ರ ಕಲಾವಿದರು ಸಾಹಿತಿಗಳು ಆದ ಶ್ರೀ ಜಂ ಶಿವು ಅವರು ಬಹುರೂಪಿ ಚೌಡಯ್ಯನವರ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 3 14ನೆಯ ದಿನ ಸೊಡ್ಡಳ ಪಾಚರಸರ ಪರಿಚಯವನ್ನು ಮಾಡಿಕೊಟ್ಟವರು ಪ್ರಭು ಇಸೋನಳ್ಳಿ ನಾನು. ಆಗಸ್ಟ್ 4 15ನೆಯ ದಿನ ಇಂಜಿನಿಯರ್ ಶ್ರೀ KM ಮಂಜುನಾಥ್ ಅವರು ಬಿಬ್ಡಿ ಬಾಚಯ್ಯಗಳ
ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 5 ವಚನ ಶ್ರಾವಣದ 16ನೆಯ ದಿನ ತುರುಗಾಹಿ ರಾಮಣ್ಣನವರ ಪರಿಚಯ ಮಾಡಿಕೊಟ್ಟವರು ಗ್ರಂಥಪಾಲಕರು ಯೋಗ ಶಿಕ್ಷಕರು ಆದ ಶ್ರೀ ಶಿವನಗೌಡ ಪಾಟೀಲರು. ಆಗಸ್ಟ್ 6 ವಚನ ಶ್ರಾವಣದ 17ನೆಯ ದಿನ ಬೋಂತಾದೇವಿಯವರ ಪರಿಚಯವನ್ನು ಮಾಡಿಕೊಟ್ಟವರು ಪತ್ರಕರ್ತೆ ಶ್ರೀಮತಿ ಕುಶಲ ಸ್ವಾಮಿಯವರು. ಆಗಸ್ಟ್ 7 18ನೆಯ ದಿನ ವಚನಲೋಕ ವಾಸ್ತುಶಿಲ್ಪಿ ಶ್ರೀಮತಿ ಚಂದ್ರಿಕಾ ಗುರುಪ್ರಸಾದ್ ಅವರು ಆಚಾರವೇ ಪ್ರಾಣವಾದ ಅಕ್ಕಮ್ಮನವರ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 8 19ನೆಯ ದಿನ ಬನಹಟ್ಟಿ ರಂಭಕವಿ ಮೂಲದ ಶಕುಂತಲಾ ಬಾಗಲಕೋಟೆಯವರು ಅಮುಗಿ ರಾಯಮ್ಮನವರ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 9 20ನೆಯ ದಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜು ಗುಂಡಾಪುರ ಅವರು ಮಾದಾರ ದುಳಯ್ಯನವರ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 10 ವಚನ ಶ್ರಾವಣದ 21ನೆಯ ದಿನ SSLC ಪರೀಕ್ಷೆಯ ಫಲಿತಾಂಶದ ದಿನ, ಹಾಗಾಗಿ ಅಂದು ಮಕ್ಕಳ ವಚನ ಮೇಳ 2020ರಲ್ಲಿ ಭಾಗವಹಿಸಿದ 10ನೆಯ ತರಗತಿಗಳ ಪ್ರತಿಭಾ ಪ್ರದರ್ಶನದ ಮಕ್ಕಳ ವಚನ ಶ್ರಾವಣವನ್ನು ಬಿತ್ತರಿಸಲಾಯಿತು. ಆಗಸ್ಟ್ 11 22ನೆಯ ದಿನ ಬಹುಮುಖಿ ಪ್ರತಿಭೆಯ ಡಾಕ್ಟರ್ ಅನುಪಮಾ ಪಂಚಾಕ್ಷರಯ್ಯನವರು ಬಸವಣ್ಣನವರ ಆಚಾರ ಪತ್ನಿ ಗಂಗಾಂಬಿಕೆ ತಾಯಿಯವರ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 12 23ನೆಯ ದಿನ ಸ್ವತಃ ಲೆಕ್ಕ ಪರಿಶೋಧಕರಾದ ಶ್ರೀ CS ಶಿವಕುಮಾರ ಸ್ವಾಮಿಯವರು ಸುಂಕದ ಬಂಕಣ್ಣನವರ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 13 24ನೆಯ ದಿನ ಮೈಸೂರು ಚಾಮರಾಜನಗರ ಪ್ರಾಂತದಲ್ಲಿ ಬಸವ ತತ್ವ ಪಸರಿಸುತ್ತಿರುವ ಪೂಜ್ಯ ಶ್ರೀ ಬಸವಯೋಗಿ ಪ್ರಭು ಸ್ವಾಮಿಗಳು ವೈದ್ಯ ಸಂಗಣ್ಣನ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 14 25ನೆಯ ದಿನ ಗಣಾಚಾರಿ ಲಿಂಗರಾಜಪ್ಪನವರು ಒಕ್ಕಲಿಗ ಮುದ್ದಣ್ಣನವರ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 15 26ನೆಯ ದಿನ ಮೈಸೂರಿನ ಶ್ರೀಮತಿ ರತ್ನಮ್ಮ ಜಯಣ್ಣನವರು ದುಗ್ಗಳೆ ತಾಯಿಯವರ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 16 ವಚನ ಶ್ರಾವಣದ 27ನೆಯ ದಿನ ನಂಜನಗೂಡು ಅಲ್ಲೆರೆ ಗ್ರಾಮದ ಸಾಹಿತಿಗಳು ಕಲಾವಿದರು ಆದ ಶ್ರೀ ಶಿವಬುದ್ಧಿ ಅಲ್ಲೆರೆ ಅವರು ಮೇದಾರ ಕೇತಯ್ಯಗಳ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 17 28ನೆಯ ದಿನ ದೇವನೂರಿನ ಶಿವಾನುಭವಿ ಶ್ರೀ ಪ್ರಶಾಂತ್ ಅವರು ಆದಯ್ಯನವರ ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 18 ವಚನ ಶ್ರಾವಣದ 29ನೆಯ ದಿನ ಕವಯತ್ರಿ ಶ್ರೀಮತಿ ಆದಿರಾ ಖಾನಂ ಇವರು ವಚನ ಚಳುವಳಿಯ ಪುಣ್ಯ ಸ್ತ್ರೀಯರ ಕುರಿತು ಪರಿಚಯವನ್ನು ಮಾಡಿಕೊಟ್ಟರು. ಆಗಸ್ಟ್ 19 ಇಂದು ವಚನ ಶ್ರಾವಣದ ಸಮಾರೋಪ ನುಡಿಗಳನ್ನು ಸಿದ್ಧಗಂಗಾ ಮಠಾಧ್ಯಕ್ಷರು ನಡೆದಾಡುವ ದೇವರಾಗಿದ್ದ ಮಹಾಶಿವಯೋಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಕರಕಮಲ ಸಂಜಾತರೂ ಆದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ನೀಡಿ ಅರಸಿದ್ದಾರೆ. ಬಂಧುಗಳೇ, ವಚನ ಚಳುವಳಿಯ ಕಂಪನ್ನು ಎಲ್ಲೆಡೆ ಹರಡುವ ನಿಟ್ಟಿನಲ್ಲಿ ವಚನ ಜ್ಯೋತಿ ಬಳಗ ನಿರಂತರವಾಗಿ ಶ್ರಮಿಸುತ್ತಿದೆ. ಮುಂದಿನ ದಿನಗಳಲ್ಲಿಯೂ ಹಲವು ಕ್ರಿಯಾತ್ಮಕ ಕಾರ್ಯಕ್ರಮಗಳ ಮೂಲಕ ವಚನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೆಂಬಲವನ್ನು ಕೋರುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಬಂಧುಗಳೇ, ಸಿಂಹಲಿಗೆಯ ಚೆನ್ನರಾಮನೆಂಬ ಲಿಂಗವು ಸಿಂಹಲಿಗೆಯ ಚೆನ್ನರಾಮನೆಂಬ ಲಿಂಗವು ಖುಷಿಯ ಅಸರದವನಲ್ಲ ಖುಷಿಯ ಅಸರದವನಲ್ಲ
ಈಗಾಗಲೇ ವಚನ ಶ್ರವಣದಲ್ಲಿ ಅಪ್ರಸಿದ್ಧ ವಚನಕಾರರ ಪರಿಚಯ ಮಾಡಿಕೊಟ್ಟ ನಮ್ಮ ಎಲ್ಲ ಬಂಧುಗಳ ಪರಿಚಯವನ್ನು ನಮ್ಮ ಬಳಗದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರಭು ಇಸುನಳ್ಳಿ ಅವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈಗ ನನ್ನ ಕಾರ್ಯ ಧನ್ಯವಾದಗಳು, ಶರಣು ಸಮರ್ಪಣೆ. ವಚನ ಶ್ರಾವಣ 2020 ಈ 30 ದಿನಗಳಲ್ಲಿ, 30 ದಿನ ಮಾತ್ರ ಅಲ್ಲ, 30 ವರ್ಷಗಳಿಂದಲೂ ನನ್ನ ಜೊತೆಯಾಗಿ ನಿಂತು ನನ್ನ ಚಟುವಟಿಕೆಗಳು ಎಲ್ಲವೂ ಯಶಸ್ವಿಯಾಗಲು ಕಾರಣಭೂತನಾಗಿರ್ತಕ್ಕಂಥ ನಮ್ಮ ಬಳಗದ ಮುಖ್ಯ ಕಾರ್ಯನಿರ್ವಾಹಕ ಪ್ರಧಾನ ಸಂಚಾಲಕ ರಾಜ ಗುರುಪ್ರಸಾದರಿಗೆ ನನ್ನ ಮೊದಲ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಏಕೆಂದರೆ ವಚನ ಶ್ರವಣ ಮಾತ್ರ ಅಲ್ಲ, ವಚನ ಜೊತೆಯ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ಅವನದು. ಹಾಗಾಗಿ ಮತ್ತೊಮ್ಮೆ ನನ್ನ ನೆನಕೆಗಳು ನಮ್ಮ ರಾಜ ಗುರುಪ್ರಸಾದನಿಗೆ. ಎರಡನೆಯ ನೆನಕೆ ವಚನ ಜ್ಯೋತಿಗೆ ಬಂಡೆಯಾಗಿ ನಿಂತು ಸ್ವಾಮಿ ಮಾಡಿ ಚೆನ್ನಾಗಿ ಮಾಡೋಣ, ಇನ್ನೊಂದಷ್ಟು ಚೆನ್ನಾಗಿ ಮಾಡೋಣ ಅಂತ ಹೇಳಿ ಈ ವಚನ ಶ್ರವಣಕ್ಕೆ ದಾಸೋಹದ ಕಲ್ಪನೆಯನ್ನು ನೀಡಿ ದಾಸೋಹಿಗಳನ್ನು ಒಂದಷ್ಟು ಒದಗಿಸಿಕೊಟ್ಟಂತಹ ಮತ್ತು ಮಕ್ಕಳ ಮೇಳ ಆಗಿರ್ಬೋದು ಅಥವಾ ವಚನ ಜ್ಯೋತಿ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ನನ್ನ ಜೊತೆ ನನ್ನ ಬೆನ್ನಿಗೆ ಬಂಡೆಯಾಗಿ ನಿಂತಿರ್ತಕ್ಕಂಥ ನಮ್ಮ ಬಳಗದ ಕಾರ್ಯಾಧ್ಯಕ್ಷರಾದಂತಹ ಗುರುಪ್ರಸಾದ್ ಕುಚ್ಚಂಗಿಯವರಿಗೆ, ಅವರ ಒಡತಿ ನಮ್ಮ ವಚನಲೋಕದ ವಾಸ್ತುಶಿಲ್ಪಿ ಚಂದ್ರಿಕಾ ಗುರುಪ್ರಸಾದ್ ಅವರಿಗೆ, ಅವರ ಮಕ್ಕಳು ನಮ್ರತಾ ಮತ್ತು ನಿಹಾಲ್ ಅವರಿಗೂ ಸಹ ನನ್ನ ಎರಡನೆಯ ನೆನಕೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ನನ್ನ ಮೂರನೆಯ ನೆನಕೆ ನಮ್ಮ ವಚನ ಶ್ರಾವಣಕ್ಕೆ ಸಂಗೀತದ ನಿನಾದ ತುಂಬಿದ ನಮ್ಮ
ಗಾಯಕರಿಗೆ. ಪೂಜ್ಯ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ನೇರ ಶಿಷ್ಯರಾಗಿ 5 ದಶಕಗಳಿಗೂ ಮಿಗಿಲಾದ ಸಂಗೀತ ಅನುಭವ ಹೊಂದಿರತಕ್ಕಂಥ ಪಂಡಿತ ದೇವೇಂದ್ರ ಕುಮಾರ್ ಪತ್ತಾರ್ ಸರ್ ಅವರು ಹಿಂದೂಸ್ತಾನಿ ಸಂಗೀತದ ಹಿರಿಯ ವಿದ್ವಾಂಸರು ಹಾಗೂ ಜನಪ್ರಿಯ ಸಂಗೀತ ಸಂಯೋಜಕರು. ಸಾವಿರಾರು ಧ್ವನಿಸಾಂದಿಕೆಗಳಿಗೆ ಅವರು ಸಂಗೀತ ಸಂಯೋಜಿಸಿದ್ದಾರೆ. ನಾಡಿನ ಬಹುತೇಕ ಕಲಾವಿದರು ಅವರ ಸಂಗೀತ ನಿರ್ದೇಶನ ಹಾಡಿದ್ದಾರೆ. ದೇವೇಂದ್ರ ಕುಮಾರ್ ಪತ್ತಾರ್ ಸರ್ ವಚನ ಜ್ಯೋತಿ ಬಳಗದ ಸಂಗೀತ ಮುಖ್ಯಸ್ಥರೆಂದೇ ನಾವು ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಮ್ಮ ಮತ್ತು ಅವರ ಸಂಬಂಧ. ವಚನ ಶ್ರವಣದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅಪ್ರಸಿದ್ಧ ವಚನಕಾರರ ವಚನಗಳಿಗೆ ರಾಗ ಸಂಯೋಜಿಸಿ ಹಾಡಿದ್ದಾರೆ. ಅವರಿಗೆ ನನ್ನ ಪ್ರಣಾಮಪೂರ್ವಕ ಧನ್ಯವಾದಗಳು. ಲಿಂಗವಾದ ಬಳಿಕ ಅನುವು ಬೇರೆ ಮತ್ತೆ ಅರಸಲ್ಲೇ ತನು ಸಚ್ಚೆ ಮನ ಲಿಂಗವಾದ ಬಳಿಕ ಅನುವು ಬೇರೆ ಮತ್ತೆ ಅರಸಲ್ಲೇ ತನುವೇ ಬಸವಣ್ಣ ಮನವೇ ಪ್ರಭುದೇವರೆಂಬ ಘನವಳಕೊಂಡಿದ್ದ ಬಳಿಕ ಘನವಳಕೊಂಡಿದ್ದ ಬಳಿಕ ಗುಣಾವ ಗುಣವ ಸಂಪಾದಿಸುವರೇ ಮಹಾಲಿಂಗ ತ್ರಿಪುರಾಂತಕ ದೇವ ಮಹಾಲಿಂಗ ತ್ರಿಪುರಾಂತಕ ದೇವ ಬಸವಣ್ಣನಲ್ಲಿ ನಿಮ್ಮಡಿಗಳಲ್ಲಿ ಸಂದು ಸಂಶಯ ಉಂಟೆ ವಿಜಯಂಗೈಯುವುದಯ್ಯ ಪ್ರಭುವೇ ವಿಜಯಂಗೈಯುವುದಯ್ಯ ಪ್ರಭುವೇ ತನು ಸಜ್ಜೆ ಮನಲಿಂಗವಾದ ಬಳಿಕ ಅನುವು ಬೇರೆ ಮತ್ತೆ ಅರಸಲುಂಟೆ ಅನುವು ಬೇರೆ ಮತ್ತೆ ಅರಸಲುಂಟೆ ಅನುವು ಬೇರೆ ಮತ್ತೆ ಅರಸಲುಂಟೆ. ಅಂತೆಯೇ ಜನಪ್ರಿಯ ಗಾಯಕ ಶ್ರೀ ಸಿದ್ದರಾಮ ಕೆಸಾಪುರ ಸಹ ವಚನ ಚಳುವೆಯ ಪ್ರಸಾರದಲ್ಲಿ ನನ್ನೊಡನೆ ಹೆಜ್ಜೆ ಹಾಕಿದ್ದಾರೆ. ವಚನ ಶ್ರಾವಣಕ್ಕೂ ಅವರ ಸೇವೆ ಸಲ್ಲುತ್ತಲೇ ಇದೆ. ಅವರಿಗೂ ನನ್ನ ಧನ್ಯವಾದಗಳು. ಸಂಗನ ಬಸವಣ್ಣನು ಎನಗೆ ಗುರುಸ್ಥಳವ ತೋರಿದಾತ ಸಂಗನ ಬಸವಣ್ಣನು ಸಂಗನ ಬಸವಣ್ಣನು ಎನಗೆ ಲಿಂಗಸ್ಥಳವ ತೋರಿದಾತ ಎನಗೆ ಲಿಂಗಸ್ಥಳವ ತೋರಿದಾತ ಚನ್ನ ಬಸವಣ್ಣನು ಚನ್ನ ಬಸವಣ್ಣನು ಎನಗೆ ಗುರುಸ್ಥಳವ ತೋರಿದಾತ ಸಂಗನ ಬಸವಣ್ಣನು ಸಂಗನ ಬಸವಣ್ಣ ಸ್ಥಳವ ತೋರಿದಾತ ಸಿದ್ಧರಾಮಯ್ಯನು ಎನಗೆ ಜಂಗಮ ಸ್ಥಳವ ತೋರಿದಾತ ಸಿದ್ಧರಾಮಯ್ಯನು ಎನಗೆ ಪ್ರಸಾದ ಸ್ಥಳವ ತೋರಿದಾತ ಬಿಂಬ ಪ್ರಸಾದಿ ಸ್ಥಳವ ತೋರಿದಾತ ಬಿಂಬವ ಚೈರನು ಎನಗೆ ಪ್ರಾಣ
ಸ್ಥಳವ ತೋರಿದಾತ ಎನಗೆ ಪ್ರಾಣಲಿಂಗಿ ಸ್ಥಳವ ತೋರಿದಾತ ಚಂದಯ್ಯನು ಎನಗೆ ಶರಣ ಸ್ಥಳವ ತೋರಿದಾತ ಎನಗೆ ಶರಣ ಸ್ಥಳವ ತೋರಿದಾತ ಸೊಡ್ಡಳ ವಾಚರಸನು ಎನಗೆ ಗುರುಸ್ಥಳವ ತೋರಿದಾತ ಸಂಗನ ಪ್ರಸವಂತನು ಸಂಗನ ಪ್ರಸವಂತನು ಮಕ್ಕಳ ವಚನ ಮೇಳಕ್ಕೆ ಮಕ್ಕಳನ್ನು ತಯಾರು ಮಾಡಿ ಮೇಳದ ಯಶಸ್ಸಿಗೆ ಕಾರಣೀಭೂತರಾಗಿ ತಮ್ಮ ಕೊಡುಗೆ ಸಲ್ಲಿಸಿದ ಹಿಂದೂಸ್ತಾನಿ ಗಾಯಕರಾದಂತಹ ಶ್ರೀ ಹಿರಿಯ ಚಿಕ್ಕಮಠರು ವಚನ ಶ್ರಾವಣದಲ್ಲಿಯೂ ಭಾಗಿಯಾಗಿ ಬಿಡುವು ಮಾಡಿಕೊಂಡು ವಚನಗಳನ್ನು ಹಾಡಿದ್ದಾರೆ. ಅವರಿಗೂ ನನ್ನ ನೆನಪುಗಳು. ಶ್ರುತದೃಷ್ಟ ಅನುಮಾನದಲ್ಲಿ ನೋಡುವವರಿಗೆಲ್ಲಕ್ಕೂ ಅತೀತನಾಗು ಲೀಲೆಗೆ ಬರಗಾದ ಲಿಂಗವೇ ಬಾರಯ್ಯ ಎನ್ನಂಗದೊಳಗಾಗು ಲೀಲೆಗೆ ಬರಗಾದ ಲಿಂಗವೇ ಬಾರಯ್ಯ ಎನ್ನಂಗದೊಳಗಾಗು ಶ್ರುತದೃಷ್ಟ ಅನುಮಾನದಲ್ಲಿ ಶ್ರುತದೃಷ್ಟ ಅನುಮಾನದಲ್ಲಿ ನೋಡುವವರಿಗೆಲ್ಲಕ್ಕೂ ಅತೀತನಾಗು ನೋಡುವವರಿಗೆಲ್ಲಕ್ಕೂ ಅತೀತನಾಗು ಲೀಲೆಗೆ ಬರಗಾದ ಲಿಂಗವೇ ಬಾರಯ್ಯ ಲಿಂಗವೇ ಬಾರಯ್ಯ ಹಾಗೆಂಬುದಕ್ಕೆ ಮುನ್ನವೇ ಆಗುಂದು ಕಾಯದ ಕರಸ್ಥಳದಲ್ಲಿ ನಿರ್ಭಾವ ಮಾಡಿ ಹಾಗೆಂಬುದಕ್ಕೆ ಮುನ್ನವೇ ಆಗುಂದು ಕಾಯದ ಕರಸ್ಥಳದಲ್ಲಿ ನಿರ್ಭಾವ ಮಾಡಿ ಕಾಯವಾಡಗಿ ಭಾವವೆಂಬ ಬಯಲಾಯಿತ್ತು ಕಾಯವಾಡಗಿ ಭಾವವೆಂಬ ಬಯಲಾಯಿತ್ತು
ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ಎಂಬುದಕ್ಕೆ ಮುನ್ನವೇ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಇಲ್ಲ ಇಲ್ಲ ಎಂಬುದಕ್ಕೆ ಮುನ್ನವೇ, ಲೀಲೆಗೆ ವರದಾದ ಲಿಂಗವೇ ಬಾರಯ್ಯ, ಎನ್ನಂಗದೊಳಗಾದು ಲೀಲೆಗೆ ವರದಾದ ಲಿಂಗವೇ ಬಾರಯ್ಯ, ಎನ್ನಂಗದೊಳಗಾದು ಶ್ರುತದೃಷ್ಟ ಅನುಮಾನದಲ್ಲಿ, ಶ್ರುತದೃಷ್ಟ ಅನುಮಾನ ಲ್ಲಿ ನೋಡುವವರಿಗೆಲ್ಲಕ್ಕೂ ಅತೀತನಾಗು, ನೋಡುವವರಿಗೆಲ್ಲಕ್ಕೂ ಅತೀತನಾಗು, ಲೀಲೆಗೆ ವರದಾದ ಲಿಂಗವೇ ಬಾರಯ್ಯ, ಎನ್ನಂಗದೊಳಗಾದು ಎನ್ನಂಗದೊಳಗಾದು ಎನ್ನಂಗದೊಳಗಾಗು. ಅಂತೆಯೇ ಹಿಂದೂಸ್ತಾನಿ ಗಾಯಕಿಯಾದಂಥ ಸರಸ್ವತಿ ಹೆಗಡೆಯವರು ಸಹ ನನ್ನ ಜೊತೆಗೆ ಸದಾ ಇದ್ದಾರೆ, ವಚನ ಶ್ರವಣದಲ್ಲಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ, ಅವರಿಗೂ ನನ್ನ ಧನ್ಯವಾದಗಳು. ಕಾಯದ ಸುಳುಗುಳ್ಳ ಕರ್ಮ ಪೂಜೆ ಬೇಕೆಂಬರು, ಕಾಯದ ಸುಳುಗುಳ್ಳ ಕರ್ಮ ಪೂಜೆ ಬೇಕೆಂಬರು, ಕಾಯದ ಸುಳುಗುಳ್ಳ ಕರ್ಮ ಪೂಜೆ ಬೇಕೆಂಬರು, ಜೀವನ ವಚನ ಜ್ಯೋತಿಯ ಈ ವಚನ ಶ್ರವಣ ಮತ್ತು ಶಾಲೆಯಿಂದ ಶಾಲೆಗೆ ವಚನ ಜ್ಯೋತಿ ಯಾವುದೇ ಕಾರ್ಯಕ್ರಮ ಆಗಲಿ ಕಳೆದ 10 ವರ್ಷಗಳಿಂದ ನನ್ನ ಎಡ ಭುಜ ಮತ್ತು ಬಲ ಭುಜವಾಗಿ ನಮ್ಮ ಮೀನಾಕ್ಷಿ ಮೇಟಿ ಮತ್ತು ಜಾನಕಿ ಗೌರಿಬಿದ್ನೂರು ನನ್ನ ಜೊತೆಗಿದ್ದಾರೆ.
ಪುಟ್ಟ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಸದಾ ತಮ್ಮ ಸೇವೆ ಸಲ್ಲಿಸ್ತಾನೆ ಇದ್ದಾರೆ, ವಚನ ಶ್ರವಣಕ್ಕೂ ಸೇವೆ ಸಲ್ಲಿಸಿದ್ದಾರೆ, ಅವರಿಗೂ ನನ್ನ ಮನದಾಳದ ಧನ್ಯವಾದಗಳು. ಇನ್ನು ನಮ್ಮ ಬಳಗದವರೇ ಆದಂತಹ ರತ್ನಾ ದೇಸಾಯಿ ಅವರು, ಶಕುಂತಲಾ ಬಾಗಲಕೋಟೆಯವರು, ಚಂದ್ರಮತಿ ಮಜ್ಜಿಗೆಯವರು, ಅಂಬಿಕಾ ಚಂದ್ರಶೇಖರ್ ಅವರು, ಇಂದಿರಾ ಬಸವರಾಜ್ ಅವರು, ವಿಶಾಲ ಆರಾಧ್ಯ ಅವರು, ಇವರುಗಳು ಸಹ ವಚನಗಳನ್ನು ಹಾಡಿ ಯಶಸ್ಸಿಗೆ ನೆರವಾಗಿದ್ದಾರೆ, ಅವರಿಗೂ ನನ್ನ ಧನ್ಯವಾದಗಳು. ವಚನ ಯಾನದಲ್ಲಿ ನಮ್ಮೊಂದಿಗೆ ಭಾಗಿಯಾದಂತಹ ರಾಯಚೂರು ಜಿಲ್ಲೆಯ ಲಿಂಗಸೂಗೂರಿನ ಶಿಕ್ಷಕರು ಮತ್ತು ಒಳ್ಳೆಯ ಗಾಯಕಿಯಾದಂತಹ ಶ್ರೀಮತಿ ಶೈಲಜಾ ದೇವಿಯವರು ವಚನ ಶ್ರವಣದಲ್ಲಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ, ಅವರಿಗೂ ನನ್ನ ನೆನಕೆಗಳು.
ಮರೆದಡೆಯಾಚರಿಸುವ ಗುರು ಇಲ್ಲದ ಗಂಡನು ತನ್ನ ನೆರೆದಡೆ ಕೊಳ್ಳುವುದನು
ಕಪ್ಪನು ಅಡಿಯಲ್ಲಿ ಅದೇ ಬಂದು ಅಂತರಂಗದಲ್ಲಿ ಹೊರಗಿದ್ದನೆಂದು ನಾನು ಬರೆದು ಮಾತನಾಡಿದೆ ಹೊರಗಿದ್ದನೆಂದು ನಾನು ಮರೆದು ಮಾತನಾಡಿದೆ. ಮೈಸೂರಿನ ಹಿರಿಯರಾದ ಶ್ರೀಮತಿ ಸರಸ್ವತಿ ರಾಮಣ್ಣ ಅವರು ಸಹ ಒಂದು ವಚನಾಡಿ ನೆರವಾಗಿದ್ದಾರೆ, ಅವರಿಗೂ ನನ್ನ ನೆನಕೆಗಳು. BMTCಯ ನಮ್ಮ ನಟರಾಜ್, ಅದಕ್ಕೂ ಮಿಗಿಲಾಗಿ ನಮ್ಮ ಅನುರಾಗ ಗದ್ದಿ, ಹೊಸ ಹೊಸ ಪ್ರಯೋಗಗಳ ಅನ್ವೇಷಕ ಅನುರಾಗ ಗದ್ದಿ, ಖ್ಯಾತ ಗಾಯಕ ಮೃತ್ಯುಂಜಯ ದೊಡ್ಡವಾಡ ಮತ್ತು ಸವಿತಾ ಸವಿತಕ್ಕ ಎಂದು ಪ್ರಖ್ಯಾತ ಆಗಿರ್ತಕ್ಕಂಥ ನಮ್ಮ ಸವಿತಾ ಗಣೇಶ್ ಪ್ರಸಾದ್ ಈ ವಚನ ಶ್ರಾವಣದಲ್ಲಿಯೂ ಸಹ ವಚನ ಸೇವೆ ಸಲ್ಲಿಸಿದ್ದಾರೆ, ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಒಡೆಯ ಹೆಸರ ಹೇಳಿ ಒಡಲ ಹೊರೆಯುವವರು ಕೋಟ್ಯಾನು ಕೋಟಿ, ಒಡೆಯ ಹೆಸರ ಹೇಳಿ ಒಡಲ ಹೊರೆಯುವವರು ಕೋಟ್ಯಾನು ಕೋಟಿ, ಮೃಢನ ವೇಷವಾಧರಿಸಿ ಕಡುಗಲಿಗಳಾಗಿ ಚರಿಸುವವರ ಕಣ್ಣಿನಲ್ಲಿ ಕಾಣೆ ಒಡೆಯ ಹೆಸರ ಹೇಳಿ ಒಡಲ ಹೊರೆಯುವವರು ಕೋಟ್ಯಾನು ಕೋಟಿ, ಒಡೆಯ ಹೆಸರ ಹೇಳಿ ಒಡಲ ಹೊರೆಯುವವರು ಕೋಟ್ಯಾನು ಕೋಟಿ ಕೋಟ್ಯಾನು ಕೋಟಿ. ನುಡಿವರು ಮಾತಿನಲ್ಲಿ ಬ್ರಹ್ಮವ, ನುಡಿದಲ್ಲಿ ಫಲವೇನು? ನುಡಿವರು ಮಾತಿನಲ್ಲಿ ಬ್ರಹ್ಮವ, ನುಡಿದಲ್ಲಿ ಫಲವೇನು? ಎನ್ನೊಡೆಯ ಎನ್ನ ಬಿಡದೆ ಕಳುಗಲಿಯ ಮಾಡಯ್ಯ, ಎನ್ನೊಡೆಯ ಎನ್ನ ಬಿಡದೆ ಕಳುಗಲಿಯ ಮಾಡಯ್ಯ. ಅಮುಗೇಶ್ವರ 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 ಅಮುಗೇಶ್ವರ, ಹೆಸರ ಹೇಳಿ ಒಡಲ ಹೊರೆಯುವವರು ಕೋಟ್ಯಾನು ಕೋಟಿ, ಹೆಸರ ಹೇಳಿ ಒಡಲ ಹೊರೆಯುವವರು ಕೋಟ್ಯಾನು ಕೋಟಿ. ಮೃಡನ ವೇಷವಾಧರಿಸಿ ಕಡುಗಲಿಗಳಾಗಿ ಚರಿಸುವವರ ಕಣ್ಣಿನಲ್ಲಿ ಕಾಣೆ ಒಡೆಯ ಹೆಸರ ಹೇಳಿ ಒಡಲ ಹೊರೆಯುವವರು ಕೋಟ್ಯಾನು ಕೋಟಿ. ನುಡಿವರು ಮಾತಿನಲ್ಲಿ ಬ್ರಹ್ಮವ, ನುಡಿದಲ್ಲಿ ಫಲವೇನು? ನುಡಿವರು ಮಾತಿನಲ್ಲಿ ಬ್ರಹ್ಮವ, ನುಡಿದಲ್ಲಿ ಫಲವೇನು? ಎನ್ನೊಡೆಯ ಎನ್ನ ಬಿಡದೆ ಕಡುಗಲಿಯ ಮಾಡಯ್ಯ. ಅಮುಗೇಶ್ವರ 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 ಅಮುಗೇಶ್ವರ, ಒಡೆಯ ಹೆಸರ ಹೇಳಿ ಒಡಲ ಹೊರೆಯುವವರು ಕೋಟ್ಯಾನು ಕೋಟಿ. ಅಮುಗೇಶ್ವರ ಅಮುಗೇಶ್ವರ ಅಮುಗೇಶ್ವರ. ನನ್ನ ನಾಲ್ಕನೆಯ ನೆನಕೆ ವಚನ ದಾಸೋಹಿಗಳಿಗೆ. ಹಣ ಮತ್ತು ಅಧಿಕಾರವಿಲ್ಲದೆ ನಮ್ಮ ಕಾರ್ಯ ಅಂತ ಯಾವಾಗಲೂ ಹೇಳ್ತಾ ಇರ್ತೇನೆ ನಾನು. ಪ್ರೀತಿ ಮತ್ತು ಅಭಿಮಾನದಿಂದ ಬೆನ್ನು ತಟ್ಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಕ್ಕಂಥ ಅಭಿಮಾನಿ ಬಂಧುಗಳೇ ನಮ್ಮ ಆಸ್ತಿ. ಹಾಗಾಗಿ ನನ್ನ ಮನದಾಳದ ನೆನಕೆಗಳು ನಮ್ಮ ಎಲ್ಲ ದಾಸೋಹಿಗಳಿಗೆ. ವಚನ ಶ್ರಾವಣದ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಮನೆಯಲ್ಲೇ ಮಾಡಬೇಕು ಅಂತ ಹೇಳಿ ಆಮಂತ್ರಿಸಿ ಉಸಿರು ಇರುವರೆಗೂ ನಮ್ಮ ಮನೆಯಲ್ಲೇ ಆಗಬೇಕು ಪಾಣಿ ಅಂತೇಳಿ ಸದಾ ನಮ್ಮ ಜೊತೆಗಿರತಕ್ಕಂಥ ಡಾಕ್ಟರ್ ಮುನಿರಾಜಪ್ಪ
ಮತ್ತು ಗಂಗಾಂಬಿಕೆ ದಂಪತಿಗಳಿಗೆ ನನ್ನ ಮೊದಲ ಶರಣು. ಬೆಂಗಳೂರು ವಿಶ್ವವಿದ್ಯಾಲಯದ ಸಿರಿಕಲ್ಚರ್ ರೇಷ್ಮೆ ಕೃಷಿ ವಿಭಾಗದ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ದೇಶದ ನಾನಾ ವಿಶ್ವವಿದ್ಯಾಲಯಗಳ ಪರಿಣತ ತಜ್ಞರಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಾಪಕರ ಸಂಘದ ಅಧ್ಯಕ್ಷರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ ಮುನಿರಾಜಪ್ಪನವರು, ಅಂತೆಯೇ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಸುದೀರ್ಘ ಸೇವೆ ಸಲ್ಲಿಸಿರ್ತಕ್ಕಂಥ ಗಂಗಾಂಬಿಕೆ ದಂಪತಿಗಳು, ಅವರ ಮಗ ಡಾಕ್ಟರ್ ಶಿವದೇವ್, ಅವರ ಮಗ ಡಾಕ್ಟರ್ ಶಿವದೇವ್, ಸೊಸೆ ದೀಕ್ಷಾ, ಈ ಎಲ್ಲ ಬಂಧುಗಳಿಗೆ ನನ್ನ ನೆನಕೆಗಳು. ನಾಲ್ಕನೇ ದಿನದ ದಾಸೋಹಿಗಳಾದಂಥ ಶ್ರೀಮತಿ ಸುಮಾ ಮತ್ತು ಎಂ ಅಶೋಕ್ ಅವರಿಗೆ, ಐದನೇ ದಿನದ ದಾಸೋಹಿಗಳಾದ ವಿಜಯನಗರ ಕಾರ್ಪೊರೇಟರ್ ಶ್ರೀಮತಿ ಶ್ರೀಲತಾ ಮತ್ತು ಶ್ರೀ ಸಿ ಜಿ ಗೋಪಿನಾಥ್ ಅವರಿಗೆ, ಆರನೇ ದಿನದ ದಾಸೋಹಿಗಳಾದ ಶ್ರೀಮತಿ ಸವಿತಾ ಮತ್ತು ಶ್ರೀ ಟಿ ಸುನೀಲ್ ಕುಮಾರ್ ಟಿ ಎನ್ ಟಿ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ಸ್ ಅವರಿಗೆ, ಏಳನೇ ದಿನದ ದಾಸೋಹಿಗಳಾದ ಅಭಿಮಾನಿ ಬಂಧುಗಳಾದ ಟಿ ಎನ್ ಭಾಸ್ಕರ್ ಮತ್ತು ಎಲ್ಲ ಕುಟುಂಬದ ಸದಸ್ಯರಿಗೆ, ಎಂಟನೇ ದಿನದ ದಾಸೋಹಿಗಳಾದ ಊಡಿಗೆರೆಯ ಶ್ರೀಮತಿ ಸುಜಯಮೂರ್ತಿ ಮತ್ತು ಮಕ್ಕಳಿಗೆ, ಒಂಬತ್ತನೇ ದಿನದ ದಾಸೋಹಿಗಳಾದ ರಾಮದಾಸ್ ಪೇಂಟಿಂಗ್ ಮತ್ತು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವರಿಗೆ, ಹತ್ತನೇ ದಿನದ ದಾಸೋಹಿಗಳಾದ ಶ್ರೀಮತಿ ಭಾರತಿ ಮತ್ತು ಶ್ರೀ ಎಚ್ ಜಿ ದಯಾನಂದ್ ನೆಲಮಂಗಲದ ಗ್ರೀನ್ ಲೀಫ್ ಪ್ಲಾಂಟ್ ಟೆಕ್ನಾಲಜಿ ಇವರಿಗೆ, ಹನ್ನೊಂದನೇ ದಿನದ ದಾಸೋಹಿಗಳಾದ ಶ್ರೀಮತಿ ಎಂ ಡಿ ಮಂಜುಳಾ ಮತ್ತು ಶ್ರೀ ಕೆ ಎಸ್ ಪುಟ್ಟಸ್ವಾಮಿ ಅವರಿಗೆ, ಹದಿಮೂರನೇ ದಿನದ ದಾಸೋಹಿಗಳಾದ ಚಂದ್ರಿಕಾ ಬಿ, ಮಹೇಶ್ ಬಿ, ಗಿರೀಶ್ ಬಿ ಮತ್ತು ಕುಟುಂಬ ವರ್ಗಕ್ಕೆ, ಹದಿನಾಲ್ಕನೇ ದಿನದ ದಾಸೋಹಿಗಳಾದಂಥ ಇಸುನಳ್ಳಿಯ ಹೊನ್ನಮ್ಮ ಪಿ ಆರ್ ರಾಜಶೇಖರವರ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ, ಹದಿನಾರನೇ ದಿನದ ದಾಸೋಹಿಗಳಾದ ಕುಚ್ಚಂಗಿ ಪರಿವಾರದ ಎಲ್ಲ ಬಂಧುಗಳಿಗೆ, ಇಪ್ಪತ್ತನೇ ದಿನದ ದಾಸೋಹಿಗಳಾದ ಅಭಿಮಾನಿ ಬಂಧು ಬಿ ಎಂ ಟಿ ಸಿಯ ಚನ್ನಬಸಯ್ಯ ಮತ್ತು ಜಯಲಕ್ಷ್ಮಮ್ಮ ಮತ್ತು ಮಕ್ಕಳಿಗೆ, ಇಪ್ಪತ್ತ್ಮೂರನೇ ದಿನದ ದಾಸೋಹಿಗಳಾದ ರತ್ನಾ ದೇಸಾಯ್ ಮತ್ತು ರುದ್ರಪ್ಪ ದೇಸಾಯ್ ಅವರಿಗೆ, ಇಪ್ಪತ್ನಾಲ್ಕನೇ ದಿನದ ದಾಸೋಹಿಗಳಾದಂಥ ಹುಣಸೂರಿನ ವಡ್ಡರಹುಂಡಿ ಗ್ರಾಮದ ಶ್ರೀಮತಿ ಶ್ರೀ ವಿ ಎನ್ ಕುಮಾರ್ ಅವರಿಗೆ, ಇಪ್ಪತ್ತೈದನೇ ದಿನದ ದಾಸೋಹಿಗಳಾದ ಮೈಸೂರಿನ ಶ್ರೀಮತಿ ನಾಗರತ್ನ ಗುಂಡಪ್ಪ ಮತ್ತು ಚಿರಂಜೀವಿ ತಕ್ಷಣಿಗೆ, ಇಪ್ಪತ್ತಾರನೇ ದಿವಸದ ದಾಸೋಹಿಗಳಾದ ನಂಜನಗೂಡು ತಾಲೂಕಿನ ಹೊರಳವಾಡಿಯ ನಂದಕುಮಾರಿ ಮಹೇಶ್ ಅವರಿಗೆ, ಇಪ್ಪತ್ತೇಳನೇ ದಿನದ ದಾಸೋಹಿಗಳಾದ ನಮ್ಮ ಚೀಫ್ ಇಂಜಿನಿಯರ್ ಮೃತ್ಯುಂಜಪ್ಪನವರ ಮಗ ಡಾಕ್ಟರ್ ಮಹೇಶ್ ಡಿ ಎಂ ಮತ್ತು ಸೊಸೆ ಸ್ನೇಹ ಪಾಟೀಲ್ ಅವರಿಗೆ, ಇಪ್ಪತ್ತೆಂಟನೇ ದಿನದ ದಾಸೋಹಿಗಳಾದ ಚನ್ನವಡಿಯನಪುರ ನಂಜನಗೂಡು ತಾಲೂಕಿನ ರತ್ನಮ್ಮ ಮತ್ತು ಮಕ್ಕಳು, ಗುಂಡ್ಲುಪೇಟೆಯ ಮಡಹಳ್ಳಿಯ ಶ್ರೀಮತಿ ಸವಿತಾ ಮತ್ತು ಮಹೇಶ್ ಸೂರ್ಯ ಹಾಗೂ ಚಾಮರಾಜನಗರದ ಕಿಳಲಿಪುರದ ಅಕ್ಷತ ಮತ್ತು ಸೋಮು ಅವರಿಗೆ, ಇಪ್ಪತ್ತೊಂಬತ್ತನೇ ದಿನದ ದಾಸೋಹಿಗಳಾದ ವೀರೇಗೌಡನ ದೊಡ್ಡಿಯ ವಿ ಎನ್ ಮಹಾದೇವಯ್ಯ ಮತ್ತು ಶ್ರೀಮತಿ ರೂಪಾ ಅವರಿಗೆ ಹಾಗೂ ಲಯನ್ಸ್ ಕ್ಲಬ್ ಆಫ್ ಜ್ಞಾನಯುಗದ ಎಲ್ಲ ಬಂಧುಗಳಿಗೆ, ಮತ್ತು ಮೂವತ್ತನೇ ದಿನ ಈ ಸಮಾರೋಪದ ದಾಸೋಹಿಗಳಾದ ವಚನ ಜ್ಯೋತಿಯ ಚತುರ್ಗಳಲ್ಲಿ ಸದಾ ನನ್ನ ಬೆನ್ನಿಗಿರತಕ್ಕಂಥ ನಮ್ಮ ಸಿದ್ದೇಶ್ ಎಂ ಎಸ್ ನಾಗೇಂದ್ರ ಅವರಿಗೆ ಮತ್ತು ಅವರ ಕುಟುಂಬದ ಎಲ್ಲ ಬಂಧುಗಳಿಗೆ ನನ್ನ ಈ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ನನ್ನ ಐದನೆಯ ನೆಲಕ್ಕೆ ವಚನ ಶ್ರಾವಣದಲ್ಲಿ ಭಾಗಿಗಳಾಗಿ ಐದು ದಿನದ ವಚನ ಶ್ರಾವಣಗಳನ್ನು ನಡೆಸಿಕೊಟ್ಟಂಥ ವಿಶ್ವ ಬಸವ ಸೇನೆಯ ನನ್ನ ಎಲ್ಲ ಬಂಧುಗಳು, ವಿಶೇಷವಾಗಿ ಅಧ್ಯಕ್ಷರಾದ ಯೋಗೇಶ್ ಮತ್ತು ನಮ್ಮ ಮಹೇಶ್ ಕಲ್ಪುರೆ ಇವರಿಗೆ ನನ್ನ ಧನ್ಯವಾದಗಳು. ವಿಶ್ವ ಬಸವ ಸೇನೆ ಅತ್ಯಂತ ಚಂದವಾದ ಕೆಲಸ ಮಾಡ್ತಾ ಇದೆ. ಬಸವಣ್ಣನವರ ತತ್ವಗಳನ್ನು ಬರೀ ಮಾತಿನಲ್ಲಿ ಸೀಮಿತಗೊಳಿಸಿಕೊಳ್ಳದೆ ಆಚಾರದಲ್ಲಿ ನಡೆಯಲಿಯೂ ಸಹ ತಮ್ಮನ್ನು ತಾವು ಅನುಸರಿಸ್ತಾ ಇದ್ದಾರೆ ವಿಶ್ವ ಬಸವ ಸೇನೆಯ ಎಲ್ಲ ನನ್ನ ಯುವ ಬಂಧುಗಳು. ಅವರಿಗೆ ನನ್ನ ಹೆಮ್ಮೆಯ ಗೌರವಪೂರ್ವಕವಾದ ನೆನಕೆಗಳನ್ನು ನಾನು ಸಲ್ಲಿಸ್ತೇನೆ. ನನ್ನ ಆರನೇ ನೆನಕೆ ವಚನ ಶ್ರಾವಣದ ಈ ಬಿತ್ತರದಲ್ಲಿ ತಾಂತ್ರಿಕ ನಿರ್ವಹಣೆಯಲ್ಲಿ ಸದಾ ನಾನು ಫೋನ್ ಮಾಡಿದಾಗೆಲ್ಲ ಕರೆ ಮಾಡಿದಾಗೆಲ್ಲ ಸದಾ ನಗನಗ್ತಾ ನಮ್ಮ ಜೊತೆಗಿದ್ದಂಥ ನಮ್ಮ ಪ್ರಣವ್ ಪತ್ತಾರ್ ಮತ್ತು ಈ ವಚನ ಶ್ರಾವಣದ ನಿರ್ವಹಣೆಯಲ್ಲಿ ನೆರವಾಗಿರ್ತಕ್ಕಂಥ ನಮ್ಮ ಬಸವರಾಜ್ ಜೇನ್ಕಲ್, ಈ ಇರುವರಿಗೆ ನನ್ನ ಆರನೆಯ ನೆನಕೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಅಂತೆಯೇ ನನ್ನ ಏಳನೆಯ ನೆನಕೆ ವಚನ ಜ್ಯೋತಿ ಆರಂಭದ ದಿನಗಳಿಂದಲೂ ನನ್ನ ಜೊತೆ ಸಂವಾದದಲ್ಲಿ ಭಾಗಿಗಳಾಗಿ ಕಾಲಕಾಲಕ್ಕೆ ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಡ್ತಾ ನನಗೆ ಸಹಾಯ ನೆರವಾಗ್ತಾ ಇರತಕ್ಕಂಥ ಭರವಸೆಯ ವಿದ್ವಾಂಸ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ರುದ್ರೇಶ್ ಸದರಂಗಿ ಮತ್ತು ಶಿಕ್ಷಕ ಹಾಗೂ ವಾಗ್ಮಿಯಾದ ನಮ್ಮ ಗುಂಡಿಗೆ ವಿಶ್ವನಾಥ್ ಅವರಿಗೆ ನನ್ನ ಏಳನೆಯ ನೆನಕೆಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಕೊನೆಯದಾಗಿ ಮತ್ತು ಮುಖ್ಯವಾಗಿ ಪ್ರೀತಿಯಿಂದ ನೋಡ್ತಾ ಪ್ರತಿಕ್ರಿಯೆ ನೀಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೆ ನನ್ನ ಮನದಳದ ಧನ್ಯವಾದಗಳು. ಬಂಧುಗಳೇ, ವಚನಶ್ರವಣ ಮುಗಿತು, ಮುಂದೇನು? ವಚನ ಜ್ಯೋತಿ ಬಳಗ ವಾರ್ಷಿಕೋತ್ಸವ ಸಂಘಟನೆಯಲ್ಲ, ವರ್ಷಕ್ಕೊಂದು ಕಾರ್ಯಕ್ರಮವಲ್ಲ ನಮ್ಮದು. ಅದು ಏನೇ ಬರಲಿ, ಎಷ್ಟೇ ಕಷ್ಟ ಇರಲಿ, ನಿರಂತರವಾದ ಚಟುವಟಿಕೆ ನಮ್ಮದು. ವಚನ ಸಂಕ್ರಾಂತಿ, ವಚನ ಪಾಲ್ಗುಣ, ವಚನ ಮುಂಜಾನೆ, ವಚನ ಸಂಜೆ, ವಚನ ಕಾರ್ತೀಕ, ವಚನ ದೀಪಾವಳಿ, ವಚನ ನವರಾತ್ರಿ, ವಚನ ಶ್ರಾವಣ, ಮನೆಯಂಗಳದಲ್ಲಿ ವಚನ ಸಂವಾದ, ಶಾಲೆಯಿಂದ ಶಾಲೆಗೆ ವಚನ ಜ್ಯೋತಿ ಕನ್ನಡ ಸಂಸ್ಕೃತ ಸಂಚಾರ, ವಿದ್ಯಾರ್ಥಿ ನಿಲಯದಿಂದ ವಿದ್ಯಾರ್ಥಿ ನಿಲಯಕ್ಕೆ ವಚನ ಜ್ಯೋತಿ, ಹೀಗೆ ಹತ್ತಾರು ನೂರಾರು ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಸಹ ದಿನವೂ ವಚನಗಳನ್ನು ಪಸರಿಸುವ ಹುಚ್ಚು ನಮ್ಮದು. ನಮ್ಮದು ಹುಚ್ಚು ಅಂತ ಹೇಳಿದೆ, ಅದು ಪಸರಿಸುವ ಹುಚ್ಚು. ನನಗೆ ಭಾಷಣದಲ್ಲಿ ಉಪನ್ಯಾಸದಲ್ಲಿ ನನಗೆ ನಂಬಿಕೆ ಇಲ್ಲ. ಏಕೆಂದರೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಅಣ್ಣ ಬಸವಣ್ಣ ನಮಗೆ ಹೇಳ್ಕೊಟ್ಟಿದ್ದಾನೆ. ಆದರೆ ಇವತ್ತೇನಾಗಿದೆ, ವೇದಿಕೆಯ ಮೇಲೆ ಆಸೀನರಾಗಿ ಆಶೀರ್ವಚನ ನೀಡ್ತಾ ಅಥವಾ ಉಪನ್ಯಾಸ ನೀಡ್ತಾ ಬಸವಣ್ಣನ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತಕ್ಕಂಥ ಜನ ತಮ್ಮ ವೈಯಕ್ತಿಕ ಬದುಕಿನಲ್ಲಿ, ತಮ್ಮ ಶ್ರೀಮಠಗಳಲ್ಲಿ ಅಥವಾ ತಮ್ಮ ಸಂಘ ಸಂಸ್ಥೆಗಳಲ್ಲಿ ಎಷ್ಟರ ಮಟ್ಟಿಗೆ ಬಸವಣ್ಣನ ತತ್ವಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಅಂತಕ್ಕಂಥದ್ದು ಅವರವರ ಮನಸ್ಸಿಗೆ ಬಿಡುತ್ತೇನೆ. ಹಾಗಾಗಿ ನನ್ನದು ಪರಿಚಯ ಮಾಡುವ ಕೆಲಸ, ಜಲಗಾರನ ಕೆಲಸ ನನ್ನದು. ವಚನಗಳನ್ನು ಮಕ್ಕಳಿಗೆ ಪರಿಚಯ ಮಾಡ್ತೇನೆ, ಮುಖ್ಯವಾಗಿ ಯುವಕರಿಗೆ ಅದನ್ನು ಮನದಟ್ಟು ಮಾಡ್ತೇನೆ, ತಾಯಂದರಿಗೆ ನೆನಪಿಸ್ತೇನೆ, ಹಿರಿಯರಿಗೆ ಅವರ ಕೈಯಲ್ಲಿ ನಾನು ನೆನಪಿಸ್ತೇನೆ. ಇದು ನನ್ನ ಕೆಲಸ. ಹಾಗಾಗಿ ನೂರಾರು ಕನಸುಗಳು ಈ ಹೊತ್ತಿಗೆ ನನ್ನ ವಚನ ಲೋಕ ಆರಂಭ ಆಗಬೇಕಾಗಿತ್ತು. ಆದರೆ ಈ ಮಹಾಮಾರಿಯ ದೆಸೆಯಿಂದಾಗಿ ನಮ್ಮ ಕಾರ್ಯ ಮುಂದೂಡಲ್ಪಟ್ಟಿದೆ. ವಚನ ಲೋಕ ನನ್ನ ಕನಸಿನ ಕೂಸು. ವಚನಗಳ ಅಧ್ಯಯನ ಮತ್ತು ಪ್ರಸರಣಕ್ಕಾಗಿ ಅಲ್ಲಿ ಒಂದು ದೊಡ್ಡ ಕಾರ್ಯಕರ್ತರ ಪಡೆಯನ್ನು ತಯಾರು ಮಾಡಬೇಕು, ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು, ಅಲ್ಲಿ ವಚನದ ನಾನಾ ಪ್ರಕಾರಗಳ ಅಲ್ಲಿ ಸೃಷ್ಟಿಯಾಗಬೇಕು. ಇಡೀ ವಚನಗಳ ಏನು ಹೇಳ್ತೀವಿ, ಅದು ಸುಗಂಧ ಎಲ್ಲ ಕಡೆ ಹರಡಬೇಕು ಅನ್ನತಕ್ಕಂಥದ್ದು ಆ ವಚನಲೋಕ ಸೃಷ್ಟಿಯಾಗಬೇಕು. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಆ ವಚನಲೋಕ ಸೃಷ್ಟಿಯಾಗ್ತದೆ ಅನ್ನೋ ವಿಶ್ವಾಸ ನಂದಿದೆ. ಅದರೊಂದಿಗೆ ದಿನವೂ ವಚನವನ್ನು ನೆನಪಿಸಿಕೊಳ್ಳುವ ಒಂದಷ್ಟು ಚಟುವಟಿಕೆಗಳನ್ನು ನಾನು ಅಂದ್ಕೊಂಡಿದ್ದೇನೆ, ಅದನ್ನು ಮತ್ತೆ ತಮ್ಮೊಂದಿಗೆ ಹಂಚ್ಕೊತೇನೆ. ಸದಾ ನೀವು ನಮ್ಮ ಜೊತೆಗಿರಬೇಕು. ಈಗ ನಮ್ಮ ಸಾಹಸ ಇವತ್ತಿನ ದಿನಮಾನದಲ್ಲಿ ಯೂಟ್ಯೂಬ್ ಮೂಲಕ ವಚನ ಜ್ಯೋತಿ ಬಳಗ ಯೂಟ್ಯೂಬ್ಗೆ ಉಚಿತವಾಗಿ ಚಂದಾದಾರರಾಗುವಂಥದ್ದು. ಏನು ನಿಮ್ಮ ಮೊಬೈಲ್ ಅಥವಾ ಅಲ್ಲಿ ರಿಂಗ್ ಬಟನ್ ಇದೆ ಅದನ್ನು ಒತ್ತಿ ನಮ್ಮನ್ನು ಬೆಂಬಲಿಸಬೇಕು. ನಿಮ್ಮ ಕುಟುಂಬ ಪರಿವಾರದ ಸದಸ್ಯರಿಗೂ ಇದನ್ನು ನೀವು ಮಾಡಬೇಕು, ಮತ್ತು ಗೆಳೆಯರು ಆಪ್ತರಿಗೆ ಶೇರ್ ಮಾಡಿ, ಹಂಚಿಕೆ ಮಾಡಿ, ಈ ವಚನ ಜ್ಯೋತಿಯ ನಮ್ಮ ಚಟುವಟಿಕೆಗಳ ಬಗ್ಗೆ ಅವರಿಗೆ ಮನದಟ್ಟು ಮಾಡಿ ಅವರನ್ನು ಸಹ ನಮ್ಮ ಜೊತೆಗೆ ಕರ್ಕೊಂಡ್ಬರಬೇಕು. ವಚನ ಜ್ಯೋತಿಗೆ ವಚನ ಚಿರುಳಿಗೆ ಕಾರ್ಯಕರ್ತರು ಬೇಕಾಗಿದ್ದರೆ ವಚನ ಚಿರುಳಿಯ ಬಗ್ಗೆ ಆಸಕ್ತಿ ಇರತಕ್ಕಂಥ ಪ್ರತಿಯೊಬ್ಬರನ್ನು ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ, ಪ್ರತಿಯೊಬ್ಬರಿಗೂ ಅವಕಾಶವನ್ನು ನೀಡುವ ಕೆಲಸ ಮಾಡ್ತೇನೆ. ಬಸವಣ್ಣ ಹೇಗೆ ಎಲ್ಲರಿಂದಲೂ ವಚನಗಳನ್ನು ಬರೆಸಿದ ಅನುಭವ ಹಂಚಿಕೊಂಡ ಆ ಕೆಲಸ ಮಾರ್ಗಾನುಯಾಯ ನನ್ನದು ಕೂಡ. ಹಾಗಾಗಿ ನೀವೆಲ್ಲ ನನ್ನ ಜೊತೆಗಿರ್ತಾರೆ ಅಂತ ಭಾವಿಸಿದ್ದೇನೆ. ವಚನ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ತಾವೆಲ್ಲ ವಚನ ಜ್ಯೋತಿಯನ್ನು ಬೆಂಬಲಿಸಬೇಕು. ತಮ್ಮ ತನು ಮನ ಧನ ಸಹಕಾರ ನನಗೆ ಬೇಕು. ವಚನ ಜ್ಯೋತಿಯ ಬೆಂಬಲಿಸಿ, ವಚನ ಸಂಸ್ಕೃತಿಯ ಬೆಳೆಸಿ, ಕನ್ನಡ ಉಳಿಸಿ. ಶರಣು ಶರಣಾರ್ಥಿಗಳು.